ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತೇನಪ್ಪ ಮ್ಯಾಮ್ ಕ್ಲಾಸ್ ಅಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹ್ಞೂನ್ರಿ, ಇವತ್ತು ಕ್ಲಾಸ್ಗೆಲ್ಲ ರಜಾ ಮಾಡಿದ್ದೆ, ಸೊ ಹಂಗಾಗಿ ಮನೆಯಲ್ಲೇ ಇದ್ದೀನಿ. ನಾನು ಮೊನ್ನೆ ಪ್ರಾಮಿಸ್ ಮಾಡಿದೆ ನಿಮಗೆ, ಹಬ್ಬ ಮುಗಿದ್ಮೇಲೆ ಒನ್ ಬೈ ಒನ್ ವಿಡಿಯೋ ಮಾಡ್ತಾ ಹೋಗ್ತೀನಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಮನೇಲೆ ಇದ್ಕೊಂಡು ನಿಮ್ಮ ಕಮೆಂಟ್ಸ್ ಒಂದಷ್ಟು ಆನ್ಸರ್ ಆದರೂ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತೀವಿ, ಒಬ್ಬೊಬ್ರದ್ದೇ ಕಮೆಂಟ್ಸ್ ನೋಡಿಕೊಂಡು ಆನ್ಸರ್ ಕೊಡ್ತೀನಿ. ಅದರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಹೇಳೋಣ. ಫಸ್ಟು ಯಾರ್ದು ಹೆಸರು ಹೇಳಿದ್ರೆ ತಪ್ಪಾಗುತ್ತೇನೋ ಗೊತ್ತಿಲ್ಲ, ತುಂಬ ಜನಗಳು ಸೂಪರ್ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅಂತ ಹಾಕಿದ್ದೀರಾ, ತುಂಬ ಧನ್ಯವಾದಗಳು. ನೆಕ್ಸ್ಟು ಯಾರು ಇನ್ನೊಂದು ಕಳಿಸಿದ್ರಪ್ಪ ಅವರು, ಮೇಡಮ್ ನಾವು ನಿಮಗೆ ಕಟಿಂಗ್ ಮಾಡಿರೋ ತೋರಿಸ್ತಾ ಇದ್ದೀರಾ, ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀವಿ, ಸರಿ ತಪ್ಪು ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ನಿಮ್ಮ ನಂಬರ್ ಕೊಡಿ, ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ನಂಬರ್ ಕೊಟ್ಟಾದ್ಮೇಲೆ ಫೋನ್ ಮಾಡೇ ಮಾಡ್ತೀರಾ, ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತಲ್ವ ಹಂಗಂತ. ಒಬ್ರಿಗೆ ನಂಬರ್ ಕೊಡ್ತಾ ಹೋದ್ರೆ ಎಲ್ಲರಿಗೂ ಕೊಡಬೇಕಾಗತ್ತೆ, ಒಬ್ರಿಗೊಂದು ಒಬ್ರಿಗೊಂದು ಮಾಡ್ಬೋದಲ್ವಾ? ಸೊ ಅದಕ್ಕೋಸ್ಕರ ನೀವು ಹಾಕೊಂಡು ನೋಡಿ ಬ್ಲೌಸ್ನ, ಅವಾಗ ಲೂಸ ಟೈಟೋ ನಿಮಗೆ ಗೊತ್ತಾಗುತ್ತೆ, ಸರಿ ತಪ್ಪು ಗೊತ್ತಾಗುತ್ತಲ್ವ. ಮಾಮೂಲಿ ಹೊಲ್ದಿರೋ ಬೇರೆ ಚೆನ್ನಾಗಿ ಹೊಲ್ದಿರೋ ಬ್ಲೌಸ್ ಇರುತ್ತೆ, ಆ ಬ್ಲೌಸ್ಗೂ ನೀವು ಹೊಲ್ದಿರೋ ಹಾಕೊಂಡು ಬ್ಲೌಸ್ ಏನು ತಪ್ಪಿದೆ, ಲೂಸ್ ಇದೆಯಾ, ಟೈಟ್ ಇದೆಯಾ, ಮತ್ತೆ ಎಲ್ಲಿ ಏನು ಪ್ರಾಬ್ಲಮು, ಅದು ಮೆಸೇಜ್ ಮಾಡಿ, ನಾನು ಅದಕ್ಕೆ ಖಂಡಿತ ನಾನು ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಇದು ನೋಡಿ ಮನೆ ಕಳಿಸಿರೋದಲ್ವ ನೀವು, ನಿಮ್ಗೆ ರಿಪ್ಲೈ ಮಾಡ್ತಾ ಇದ್ದೀನಲ್ವಾ, ಆದಷ್ಟು ಟ್ರೈ ಮಾಡ್ತೀನಿ ನೀವು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ, ನಿಮ್ಗೆ ಆದಷ್ಟು ಟ್ರೈ ಮಾಡ್ತೀನಿ. ಹಾಕೊಂಡು ನೋಡಿದಾಗ ಒಂದ್ಸಲ ಲೂಸು ಟೈಟು ಬರುತ್ತೆ, ತೊಂದರೆ ಇಲ್ಲ, ಇನ್ನೊಂದು ಬ್ಲೌಸ್ ಮಾಡಿ, ವೇಸ್ಟಲ್ಲೇ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ, ಚೆನ್ನಾಗಿರೋ ಪೀಸ್ ತೊಗೊಂಡು ಹಾಳು ಮಾಡೋಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಬಟ್ಟೆನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಲೈನಿಂಗ್ ಇಲ್ಲ, ಪಾಲಿಸ್ಟರ್ ಲೈನಿಂಗೇ ಸಿಗುತ್ತೆ, ಅದು ತೊಗೊಂಡ್ಬಿಟ್ಟು ಅದರಲ್ಲೇ ಟ್ರೈ ಮಾಡಿ, ಚೆನ್ನಾಗಿ ಬಂದಮೇಲೆ ಒಳ್ಳೆ ಬಟ್ಟೆಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ನೀವೇ ಹಾಕ್ಕೊಂಡು ನೋಡಿದ್ರೆ ಸರಿ ತಪ್ಪು ನಿಮಗೆ ಗೊತ್ತಾಗುತ್ತಲ್ವಾ? ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವರು ಹೇಳಿದ್ದಾರೆ ಕಟೋರಿ ಬ್ಲೌಸ್ ಹೇಳ್ಕೊಡಿ ಮ್ಯಾಮ್ ಅಂತ ಹಾಕಿದ್ದಾರೆ. ಯಾಕೆ, ನಾನು ಕಟೋರಿ ಬ್ಲೌಸ್ ಹೇಳ್ಕೊಟ್ಟಿದ್ದೀನಲ್ಲ, ಸ್ಲೀವ್ ಕೂಡ ಡಿಸೈನ್ ಮಾಡಿ ಕಟಿಂಗ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ, ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಹಿಂದಿನ ವಿಡಿಯೋದಲ್ಲಿ ನೋಡಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ ಕೆಲವು, ಹೌದು ನನಗೆ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಅದು ವಿಡಿಯೋ ಬಂದಿಲ್ಲ, ಬ್ಲೌಸ್ ಕಟಿಂಗ್ ಹೇಳ್ಕೊಡಿ, 32 ಸೈಜಿಂದ ಹೇಳ್ಕೊಡಿ, ತುಂಬಾ ಜನ ಮೆಸೇಜ್ ಆಗ್ತಾ ಇದ್ದೀರಾ. ನಾನು ಮಾಡಿದ ವಿಡಿಯೋ ಪ್ರತಿಯೊಂದು ನಿಮಗೆ ಬರ್ತಾ ಇಲ್ಲ ಅಂತ ಅನ್ಕೊಂತೀರಿ, ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ಬರಲ್ಲ. ಅದನ್ನ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ನಾನು ಮಾಡಿರೋ ವಿಡಿಯೋನ ಯಾವ ರೀತಿ ನೀವು ನೋಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ, ಗೊತ್ತಿದ್ದವ್ರು ತುಂಬ ಜನ ಇದ್ದಾರೆ, ಅವ್ರಿಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ನಾನು ಮಾಡಿರೋ ಸ್ಕ್ರೀನ್ನ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲ ಯೂಟ್ಯೂಬ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಓಪನ್ ಮಾಡಿದ್ರೆ ನಮಗೆ ಕನ್ನಡ ಇಂಗ್ಲೀಷು ಟೈಪ್ ಮಾಡಬೇಕು ಅಂತಲೇ ಏನಿಲ್ಲ, ನಮ್ಗೆ ಇಂಗ್ಲೀಷ್ ಬರಲೇಬೇಕು, ಇಲ್ಲ ಕನ್ನಡ ಬರಲೇಬೇಕು ಅಂತ ಇಲ್ಲ, ತುಂಬ ಆಪ್ಷನ್ ಕೊಟ್ಟಿದ್ದಾರೆ ನಮ್ಮ ಮೊಬೈಲ್ ಅವರು ಕ್ಯಾಮ್ರಾದಲ್ಲಿ ನೋಡ್ಕೊಳ್ಳಿ. ಇದು ಇಲ್ಲಿ ಓಪನ್ ಮಾಡಿ ಭುವನ್ ಟೈಲರಿಂಗ್ ಕ್ಲಾಸ್, ಓಕೆ ಇದು ಬಂದಿದೆ ನೋಡಿ. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಂದಿರುತ್ತೆ, ನೀವು ಸಬ್ಸ್ಕ್ರೈಬ್ ಅನ್ನ ಆನ್ ಮಾಡ್ಕೊಂಡ್ರೆ ಪ್ರತಿ ಒಂದು ಬರುತ್ತೆ ನೋಡಿ, ಇಲ್ಲಿದೆಯಲ್ವಾ. ನನ್ ಸಬ್ಸ್ಕ್ರೈಬ್, ತುಂಬಾ ಜನ ನನ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀರಾ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂದ್ರೆ ತೊಂದರೆ ಇಲ್ಲ. ನಾನು ಮಾಡೋ ವಿಡಿಯೋ ನಿಮ್ಗೆ ಅರ್ಥ ಆಗ್ತಾ ಇದೆ, ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ಆದ್ರೂ ಪ್ರಯೋಜನ ಇರಲ್ಲಲ್ವಾ. ಅರ್ಥ ಆದವ್ರು ಮಾತ್ರ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ ಕಲ್ತ್ಕೊಡಿ. ಮೇಡಮ್ ನೋಡಪ್ಪ ಇದೇನಪ್ಪ ಹಿಂಗಂದ್ರು ಅಂತಿಲ್ಲ, ಯಾಕಂದ್ರೆ ಎಷ್ಟೋ ಜನ ಗೊತ್ತಾಗಲ್ಲ ಮೇಡಮ್, ಯಾರು ಕಮೆಂಟ್ಸ್ ಮಾಡಿಲ್ಲ ಪಾಪ, ಸುಳ್ಳೆ ಕೇಳೋಣ. ನನ್ ಭಾಷೆ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ನಾನು ಮಾಡೋದು. ಅವರೆಲ್ಲ ನೀವು ಸಬ್ಸ್ಕ್ರೈಬ್ ಆದ್ಮೇಲೆ ಇಲ್ಲಿ ವಿಡಿಯೋ ನೋಡಿ, ಹೋಮ್ ಇದೆ, ಇಲ್ಲಿ ವಿಡಿಯೋ ಇದೆ, ಸೆಕೆಂಡ್ ಒನ್ ಎರಡನೇದು, ಇದನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿ ಒಂದು ವಿಡಿಯೋನು ಸ್ಟಾರ್ಟಿಂಗ್ ಇಂದ ನೋಡ್ರಿ, ಪ್ರತಿ ಒಂದು 40 ವಿಡಿಯೋ ಹಾಕಿದ್ದೀನಿ, ಪ್ರತಿ ಒಂದು ವಿಡಿಯೋನ ಸ್ಟಾರ್ಟಿಂಗ್ ಇಂದ ಶುರು ಮಾಡಿರೋ ವಿಡಿಯೋ ಇಂದ ಇದು ಒನ್ ಬೈ ನೋಡ್ಕೊಂಡು ಹೋಗಿ ಪ್ರತಿ ಒಂದು ಹೇಳ್ಕೊಟ್ಟಿದ್ದೀನಿ ನೋಡಿ. ಹೇಗೆ ಶುರು ಮಾಡಿದ್ದು, ಚಿಮ್ಮಿಸ್ ಹೇಗೆ ಒಲಿಬೇಕು, ಉಕ್ಸುಕದ ಹೇಗೆ ಹಾಕ್ಬೇಕು, ಮಿಷನ್ ಪ್ರಾಬ್ಲಮ್ ಆಗ ಹೇಗೆ ರೆಡಿ ಮಾಡಬೇಕು, ದಾರ ಹೇಗೆ ಹಾಕ್ಬೇಕು, ಆಮೇಲೆ ಟಾಪ್ ರೆಡಿ ಟಾಪ್ನ ಹೇಗೆ ಸ್ಟಿಚ್ ಮಾಡಬೇಕು, ಆಮೇಲೆ ಫಾಲ್ಸ್ ಹೇಗೆ ಹಾಕ್ಬೇಕು, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ನೋಡಿ. ಲಂಗ ಬ್ಲೌಸ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಬ್ಲೌಸು ಪ್ರತಿ ಒಂದು ನೋಡಿ, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, 40 ವಿಡಿಯೋ ಹಾಕಿದ್ದೀನಿ ನೋಡಿ. ಈ ರೀತಿ ಮಾಡಿದ್ರೆ ವಿಡಿಯೋ ಅಂತ ಪ್ರತಿ ಒಂದು ಬರುತ್ತೆ, ಒಂದು ಬೈ ಒಂದು ನೋಡಿಕೊಂಡು ಕಲ್ತ್ಕೊಡಿ ನೀಟಾಗಿ. ಒಂದು ಫಸ್ಟ್ ಏನು ಮಾಡಬೇಕು ಗೊತ್ತಾ, ನಿಮ್ಗೆ ಒಳ್ಳೆ ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗ್ ನೀವು ಕ್ಲಾಸಿಗೆ ಹೆಂಗೆ ಬರ್ತಿರೋ ಅದೇ ಥರ 1 ಅವರ್ ಫ್ರೀ ಮಾಡ್ಕೊಳ್ರಿ, 2 ಅವರೇ ಫ್ರೀ ಮಾಡ್ಕೋಬೇಕು ಅಂತೇನಿಲ್ಲ, 1 ಅವರ್ ಫ್ರೀ, ಎಲ್ಲ ಕೆಲಸ ಮುಗಿಸ್ಕೊಡಿ. 1 ಅವರ್ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಫೀಲಿಂಗಲ್ಲಿ ಮೊಬೈಲ್ ಆನ್ ಮಾಡಿಕೊಂಡು ಕೂತ್ಕೊಡಿ, ಮೈಂಡ್ ಫ್ರೀ ಇರಬೇಕು. ನೀವು ಅರ್ಧ ಕೆಲಸ ಅಲ್ಲಿ ಒಲೆ ಮೇಲೆ ಸ್ಟೌ ಇಟ್ಟಿರ್ತೀರಾ, ಕುಕ್ಕರ್ ಇಟ್ಬಿಟ್ಟು ಓಡ್ ಬಂದು ಹಾಕೊಂಡು, ಅದು ಟೆನ್ಷನಲ್ಲಿ ಇರುತ್ತೆ, ಬೇಡ. ಮೈಂಡು ಫ್ರೀ ಇರಬೇಕು ನಿಮಗೆ,
ಫ್ರೀ ಮಾಡ್ಕೊಂಡು ನೀವು ವಿಡಿಯೋ ನೋಡಕ್ಕೆ ಆನ್ ಮಾಡ್ಕೊಂಡು ಎಲ್ಲಾ ಕೆಲಸ ಮುಗಿಸ್ಕೊಳ್ಳಿ, ಪರವಾಗಿಲ್ಲ, ಟೈಮಿಂಗ್ಸ್ ಏನಿಲ್ಲ ನಿಮ್ಮ ಮನೆಯಲ್ಲೇ ಮಾಡೋದ್ರಿಂದ ಟೈಮಿಂಗ್ಸ್ ಏನಿಲ್ಲ, ಕುತ್ಕೊಂಡು ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಇರುತ್ತಲ್ವ ನಿಮಗೆ ಇದರಲ್ಲಿ ಎಷ್ಟು 40 ನಿಮ್ಗೆ ಯಾವ್ದು ಬೇಕು, ಪ್ಲೈನ್ ಬ್ಲೌಸ್ ಬೇಕಾ, ಲೈನಿಂಗ್ ಬ್ಲೌಸ್ ಬೇಕಾ. ಫಸ್ಟ್ ಪ್ಲೈನ್ ಕಲಿರಿ, ಕಲಿತಾ ಅಂದ್ರೆ ಲೈನಿಂಗಿಗೆ ಟ್ರೈ ಮಾಡ್ಬೇಕು. ಫಸ್ಟೇ ಲೈನಿಂಗ್ ಟ್ರೈ ಮಾಡಿ ಬಟ್ಟೆಗಳು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದ್ ಮಾಡಿ ಫಸ್ಟ್ ಒಂದು ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ, ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಟಿಂಗ್ ಪೂರ್ತಿ ಒಂದು ದಿನ ಟೈಮ್ ತಗೊಳ್ಳಿ. ಮಾಡಿ ಎಲ್ಲ ಒಂದೇ ದಿನಕ್ಕೆ ಮಾಡಕ್ಕೆ ಹೋದ್ರೆ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಒಂದು ದಿನ ಮಾತ್ರ ಪೇಪರ್ ಕಟಿಂಗ್ ಮಾಡಿ. ಆ ತಲೆ ಹೋದ ಮೇಲೆ ನೀವು ಬಟ್ಟೆ ಟ್ರೈ ಮಾಡಬೇಕೇ ಹೊರತು ಎಲ್ಲ ಒಟ್ಟಿಗೆ ಬಟ್ಟೆ ಪೇಪರ್ ಕಟ್ ಮಾಡ್ತೀನಿ, ಬಟ್ಟೆನೂ ಕಟ್ ಮಾಡ್ತೀನಿ, ಇವತ್ತೇ ಸ್ಟಿಚ್ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಆಗೋವರೆಗೂ ಪೇಪರಲ್ಲಿ ಕಟ್ ಮಾಡಿ. ನೆಕ್ಸ್ಟ್ ಡೇ, ಇವತ್ತು ಒಂದು ಕ್ಲಾಸ್ಗೆ ಹೋಗಿದ್ದೀನಿ, ಇವತ್ತು ಕಟಿಂಗ್ ಅಷ್ಟೇ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಂಡು ಒಂದು ದಿನ ಆಯ್ತಾ ಬಿಡಿ, ಫ್ರೀ ಬಿಟ್ಟು ಆರಾಮಾಗಿರಿ, ನಿಮ್ಮ ಮನೆ ಕೆಲಸ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಅವರ್ ಟೈಮ್ ತಗೊಳ್ಳಿ, ಅವತ್ತು ಪೇಪರ್ ಕಟಿಂಗ್ ಮಾಡಿ ಮತ್ತೆ ಬಟ್ಟೆ ಕಟಿಂಗ್ ಮಾಡಬೇಕು. ಫಸ್ಟ್ ನೆಕ್ಸ್ಟ್ ಟೈಮು ಕೂಡ ನೀವು ಪೇಪರ್ ಕಟಿಂಗ್ ಇಲ್ಲದೆ ಬಟ್ಟೆ ಕಟಿಂಗ್ ಮಾಡೋದು, ಯಾವುದೇ ಕಾರಣಕ್ಕೂ ಬಟ್ಟೆ ವೇಸ್ಟ್ ಆಗಬಾರ್ದು ಅಲ್ವಾ. ಹಂಗಾಗಿ ಆಮೇಲೆ ಟ್ರೈ ಮಾಡ್ತಾ ಹೋಗಿ, ಖಂಡಿತ ನೀವು ಮನೆಯಲ್ಲೇ ಕುತ್ಕೊಂಡು ಕರೆಕ್ಟಾಗಿ ಬ್ಲೌಸ್ ಹೊಲ್ದು ಹಾಕೊಳ್ಳೋ ಥರ ಮಾಡಿ. ಇದ್ರ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ, ನೀಟಾಗಿ ಹಾಕೊಂಡು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀರಾ, ಮೇಡಮ್ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹಾಕ್ಲಿಲ್ಲ ಅಂದ್ರೆ ಕೇಳಿ, ಆಯ್ತಲ್ವಾ. ನೆಕ್ಸ್ಟ್ ಇನ್ನೇನಪ್ಪ ಕಮೆಂಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಮ್ಯಾಮ್ ನಿಮ್ಮ ಕ್ಲಾಸ್ ಅಡ್ರೆಸ್ ಕೊಡಿ, ನಾವು ಹೊಸ ಸಬ್ಸ್ಕ್ರೈಬರ್ ಅಂತ ಹೇಳ್ತಿದ್ರ, ಪರವಾಗಿಲ್ಲ ರೀ, ಫಸ್ಟ್ನೇ ನೋಡಿದ ತಕ್ಷಣ ಇಷ್ಟ ಆಗಿದೆ. ಓಕೆ, ನನ್ನ ಕ್ಲಾಸ್ ಅಡ್ರೆಸ್ಸು ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ಇವಾಗ ಎಲ್ಲಾದ್ರೆ ನನ್ನ ಫೋನ್ ನಂಬರ್ ನನ್ನ ಕ್ಲಾಸ್ ಅಡ್ರೆಸ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಆಲ್ರೆಡಿ ನನ್ನ ಕ್ಲಾಸಲ್ಲಿ ಜನ ಇರೋದ್ರಿಂದ. ಸೊ ಇಲ್ಲಿ ನಾನು ಇವಾಗ 3 ಬ್ಯಾಚಸ್ ಮಾಡ್ತಾ ಇದ್ದೀನಿ, ಮೊದಲು 4 ಬ್ಯಾಚ್ ಮಾಡ್ತಾ ಇದ್ದೆ, ಅದರಲ್ಲಿ 1 ಬ್ಯಾಚ್ ಕ್ಯಾನ್ಸಲ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ಆ 3 ಬ್ಯಾಚಲ್ಲಿ ಇಲ್ಲಿರೋರಿಗೆ ಸಾಕಾಗ್ತಾ ಇದೆ. ಹೊರಗಡೆಯಿಂದ ಪಪ್ಪ ನೀವು ಅಷ್ಟು ದೂರದಿಂದ ಬಂದು ಕಲಿಯೋಕ್ಕೆ ಒಂದಿನ ಚಂದ, 2 ದಿನ ಚಂದ ರೀ, ಕಂಟಿನ್ಯೂಸ್ ಅಲ್ಲಿ ತಿಂಗಳಗಟ್ಟಲೆ ಬರೋಕ್ಕೆ ಕಷ್ಟ ಆಗುತ್ತೆ. ನಾವು ಒಬ್ರು ಲೇಡೀಸು ಅರ್ಥ ಆಗುತ್ತೆ, ಮನೆ ಕೆಲಸನೂ ಮಾಡಿಕೊಂಡು ಮಕ್ಕಳು ಸ್ಕೂಲ್ಗೆ ಹಾಕ್ಕೊಂಡು ನೀವು ಅಲ್ಲಿಂದ ನಮ್ಮ ಕ್ಲಾಸಿಗೆ ಬಂದು 2 ಅವರ್ಸ್ ಕಲ್ತ್ಕೊಂಡು ನೀವು ವಾಪಸ್ ಹೋಗಿ ಮತ್ತೆ ಮಧ್ಯಾಹ್ನ ಮಕ್ಕಳಿಗೆಲ್ಲ ಅಡುಗೆ ಮಾಡೋ ತಿಂಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದಿನ ಅಲ್ಲ 2 ದಿನ ಅಲ್ಲ, ನಾನು ಯೂಟ್ಯೂಬ್ ಕ್ಲಾಸಲ್ಲೂ ಕೂಡ ಚೆನ್ನಾಗೇ ಬರ್ತಾ ಇದೆ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ತುಂಬ ಜನ ಇಂಟ್ರೆಸ್ಟ್ ಇದ್ದವ್ರಿಗೆ, ಸೊ ನಂದು ನಿಮ್ಗೆ ಇಂಟ್ರೆಸ್ಟ್ ಇದಿಲ್ಲ ಮ್ಯಾಮ್ ನಾನು ನಿಮ್ ಕಾಂಟ್ಯಾಕ್ಟ್ ಅಲ್ಲೇ ಇರಬೇಕು ನಿಮ್ಗೆ ಬರಬೇಕು ಅಂದ್ರೆ, ನೀವು ಈಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದು ಕೂಡ 2 ಬ್ಯಾಚ್ ಮಾಡ್ಬೇಕು ಅಂತ ಮಾಡಿದ್ದೀನಿ. ಹಂಗಾಗಿ ನೀವು ಆನ್ಲೈನ್ ಕ್ಲಾಸಲ್ಲೇ ಜಾಯಿನ್ ಆಗಿ ನಿಮ್ ಸರಿ ತಪ್ಪು ಕೂಡ ಅಲ್ಲೇ ಕೂಡ ಗೊತ್ತಾಗೋಗುತ್ತೆ. ಆನ್ಲೈನ್ ಕ್ಲಾಸ್ ಹೇಗಿರುತ್ತೆ ಅಂತಂದ್ರೆ ನನ್ನ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಿಮ್ಗೆ, ಅಲ್ಲಿ ಗೊತ್ತಾಗುತ್ತೆ ನಾನು ನಿಮ್ಗೆ ಹೆಂಗೆ ನಾನು ಕ್ಲಾಸಲ್ಲಿ ಹೇಗೆ ಪಾಠ ಮಾಡ್ತೀನೋ ಅದೇ ರೀತಿ ಆನ್ಲೈನ್ ಕ್ಲಾಸಲ್ಲೂ ಅದೇ ರೀತಿ ಮಾಡೋದು, ಯೂಟ್ಯೂಬ್ ಕ್ಲಾಸಲ್ಲೂ ಅಷ್ಟೇ ಮಾಡೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಾನು ಸೇರ್ಕೋಬೇಕು ಅಂತಂದ್ರೆ ಖಂಡಿತ ನೀವು ಸೇರ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ನಂದು ನಮ್ಮ ಪರ್ಸನಲ್ ನಂಬರ್ ಅಲ್ಲ, ಅದು ನಂದು ಕ್ಲಾಸ್ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಇಲ್ಲ ನಮ್ಮ ಹಸ್ಬೆಂಡ್ ಅಟೆಂಡ್ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ. ಫ್ರೀ ಇದ್ರೆ ನಾನು ಕೂಡ ಅಟೆಂಡ್ ಮಾಡಿ ನಿಮ್ ಜೊತೆ ನಾನು ಮಾತಾಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿಕೊಂಡು ನೀವು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ರೆಗ್ಯುಲರ್ ಕ್ಲಾಸ್ ಕಷ್ಟ ಆಗುತ್ತೆ ನೀವು ಹೊರಗಡೆಯಿಂದ ಬಂದು. ನಾವು ಬೆಂಗಳೂರಲ್ಲಿ ಇರೋದು, ಬೇರೆ ಕಡೆಯವರಂತೂ ಬರೋಕ್ಕಾಗಲ್ಲ, ಇಲ್ಲಿರೋರು ಬರ್ಬೋದು, ಬಟ್ ಇಲ್ಲಿ ರಶ್ ಇರೋದ್ರಿಂದ ನೀವು ಅಲ್ಲಿ ಬಂದು ನೀವು ಕಲಿಯೋಕೆ ಕಷ್ಟ ಆಗುತ್ತೆ. ಸೊ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಓಕೆ, ನೆಕ್ಸ್ಟ್. ಓಕೆ, ದಿನ ವಿಡಿಯೋ ಹಾಕಿ, ಖಂಡಿತ ಹಾಕ್ತೀನಿ. ಮೊನ್ನೆ ಹಬ್ಬದ ಬಿಸಿ ಇದ್ದೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಹಾಕಿರ್ಲಿಲ್ಲ. ಇನ್ನ ದಿನ ಅಟ್ಲೀಸ್ಟ್ 2 ದಿನಕ್ಕೊಂದಾದ್ರೂ ಟ್ರೈ ಮಾಡ್ತೀನಿ, ದಿನ ಹಾಕಿ ಟ್ರೈ ಮಾಡ್ತೀನಿ ಇಲ್ಲ ಅಂತಲ್ಲ. ಸಪೋಸ್ ಆಗ್ಲಿಲ್ಲ ಅಂದ್ರೆ 2 ದಿನಕ್ಕೊಂದ್ಸಲನಾದ್ರೂ ವಿಡಿಯೋ ಹಾಕ್ತೀನಿ, ನಿಮ್ಗೆ ಕಲ್ಸೋವರೆಗೂ ನಾನು ಬಿಡಲ್ಲ ರೀ, ಕಲಿಸ್ತೀನಿ, ಪ್ರತಿ ಒಂದನ್ನು ಹೇಳ್ಕೊಡ್ತಾ ಬರ್ತೀನಿ. ಓಕೆ ಓಕೆ, ನೆಕ್ಸ್ಟ್ ನಾಳೆ ಮಿಕ್ಕಿದ ಕಮೆಂಟ್ಸ್ನ ಕಂಪ್ಲೀಟ್ ಮಾಡೋಣ. ಇವತ್ತು ಏನಾದರೂ ಒಂದು ನಿಮ್ಮ ಏನೋ ಒಂದು ಏನೋ ಇವತ್ತು ಹೇಳ್ತಾರಪ್ಪ ಯಾವ್ದೊಂದು ಕಟಿಂಗ್ ತೋರಿಸ್ಕೊಡ್ತಾರೆ ಅಂತ ಹೇಳ್ಕೊಂಡು ಬಂದಿರ್ತೀರ ಅಲ್ವಾ, ಸೊ ನಿಮ್ಗೆ ಡಿಸಪಾಯಿಂಟ್ ಮಾಡೋದು ಬೇಡ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಇನ್ನೊಂದು ಸ್ಟಿಚಿಂಗ್ ಬ್ಯಾಲೆನ್ಸ್ ಇದೆ, ಯಾವ್ದಪ್ಪ ಅಂತಂದ್ರೆ ನಿಮ್ದು ಅಂಬ್ರೆಲಾ ಸ್ಲೀವ್ ಕಟಿಂಗ್ ಹೇಳ್ಕೊಟ್ಟಿದೆ, ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಮತ್ತೆ ಬ್ಯಾಕ್ ಅಲ್ಲಿ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ಬೇಕಿತ್ತು. ನಾನು ಇವತ್ತು ಕ್ಲಾಸ್ಗೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಪೆಂಡಿಂಗ್ ಇಟ್ಟು ನಾಳೆ ನಿಮ್ಗೆ ಅದನ್ನ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೇಗೆ ಹೇಳ್ಕೊಡ್ತೀನಪ್ಪ ಅಂದ್ರೆ, ಒಂದೇ ಸೀರೆಯಲ್ಲಿ ಇಬ್ರಿಗೆ ಆಗೋ ತರ, ಅಂದ್ರೆ ಅಮ್ಮ ಮಕ್ಳು ಇರ್ಬೋದು ಇಲ್ಲ ಚಿಕ್ಕ ಮಕ್ಳಿಗೆ ದೊಡ್ಡವ್ರಿಗೆ, 2 ಒಂದೇ ಸ್ಯಾರಿಲಿ ಇಬ್ರಿಗೆ, ಚಿಕ್ಕ ಮಕ್ಳದೋಗಿ ಸ್ವಲ್ಪ ದೊಡ್ಡ ಸೈಜ್ ಅವ್ರಿಗೆ ಕ್ರಾಪ್ ಟಾಪ್, ಅಂದ್ರೆ ಅದರಲ್ಲೂ ಕೂಡ ಪ್ರಿನ್ಸ್ ಕಟ್. ತುಂಬಾ ಜನ ಕೇಳಿದ್ರೆ ಖುಷಿಯಾಗಿರ್ಬೇಕು, ಪ್ರಿನ್ಸ್ ಕಟ್ ಅಂದ ತಕ್ಷಣ ಖುಷಿಯಾಗಿರ್ತೀರಿ, ಹೌದು ನಮಗೆ ಬೇಕಿದೆ ಮಕ್ಳಿಗೆ ಹೊಲ್ದಾಕ್ಬೇಕು ಅಂತ ಅನ್ಕೊಂಡಿದಿರಲ್ಲ. ಖಂಡಿತ ಇದನ್ನೆಲ್ಲ ಮೆಜರ್ಮೆಂಟ್ ಪಾಪುಗೆ ಹೆಂಗ್ ಮೆಜರ್ಮೆಂಟ್ ತಗೋಬೇಕು ಅನ್ನೋದ, ಮನೆಯೆಲ್ಲ ನಿಮ್ಗೆ ದೊಡ್ಡವ್ರಿಗೆ ಹೆಂಗ್ ತಗೋಬೇಕು ಅಂತ ಹೇಳ್ಕೊಟ್ಟಿದೀನಲ್ವಾ, ಸೊ ಪಾಪುಗೆ ಮಕ್ಳಿಗೆ ಹೇಗ್ ಮೆಜರ್ಮೆಂಟ್ ತಗೊಂಡು ಇಟ್ಕೊಂಡಿರ್ಬೇಕು ಅನ್ನೋದ ಇವತ್ತು ತೋರಿಸ್ಕೊಡ್ತೀನಿ. ಅದನ್ನ ನೀವೆಲ್ಲ ತಗೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಕಟಿಂಗ್ ಹೇಗ್ ಮಾಡ್ಬೇಕು ಮತ್ತೆ ಪೇಪರ್ ಕಟಿಂಗ್ ನಾನು ಫಸ್ಟ್ ತೋರಿಸೋದು, ಅದ್ ಕಲ್ತ ಮೇಲೆ ನೀವು ಬಟ್ಟೆ ಕಟಿಂಗ್ ಮಾಡ್ಬೇಕಾಗತ್ತೆ, ಅದು ತೋರಿಸ್ಕೊಡ್ತೀನಿ. ಇವಾಗ ಬಾಚಿನೋದು ಬ್ಲೌಸ್ ಅಲ್ಲಿ ಇಟ್ಬಿಟ್ಟು ಬಾ. ಓಕೆ, ಒಂದ್ ಸೆಕೆಂಡ್.
ಈ ಸೈಜ್ ಇಲ್ಲಾಂದ್ರೆ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಷ್ಟಾದ್ರೂ ಸೈಜ್ ಇರಲಿ ನೀವು ಯಾರಿಗೆ ಕ್ರಾಫ್ಟ್ ಟಾಪ್ ಇಲ್ಲ ಪ್ರಿನ್ಸ್ ಕಟ್ ಬ್ಲೌಸ್ ಮತ್ತೆ ಮಿಡಿ ಇಲ್ಲ ಲಂಗ ಬ್ಲೌಸ್ ಅನ್ಕೋಬಹುದು ಮಿಡಿ ಅನ್ಕೋಬೇಕು ಒಂದು ಬಾರ್ಡರ್ ಸೀರೆಯಲ್ಲಿ ಹೊಲಿತಾ ಇದೀನಿ ಸೋ ಅದನ್ನ ಅಳತೆ ಹೇಗೆ ತಗೋಬೇಕು ಅನ್ನೋದ ನೋಡ್ಕೊಳ್ಳಿ ಈಗ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಹೀಗೆ ಎಷ್ಟಿದೆ 27 ಇದೆ ಸ್ವಲ್ಪ ಲೂಸ್ ಏ ತಗೊಳ್ಳಿ ಫ್ರೀ ನಿಂತ್ಕೊಂಡ ಇದು 27 ಇದೆ ಚೆಸ್ಟ್ ಮೆಜರ್ಮೆಂಟ್ ತುಂಬಾ ಟೈಟ್ ಅಂತ ತಗೊಳ್ಳೋಕೆ ಹೋಗಬೇಡಿ ಸ್ಟಿಚ್ ಮಾಡಬೇಕಾದ್ರೆ ತಗೊಳ್ಳೋದು ಸ್ವಲ್ಪ ದೊಡ್ಡ ಸೈಜೇ ಹೊಂದಿರಿ ಯಾಕಂದ್ರೆ ಮಕ್ಕಳು ಬೆಳಿತಾ ಇರ್ತಾರೆ ಸೋ ಹಾಗಾಗಿ ಸ್ವಲ್ಪ ಲೂಸ್ ಏ ತಗೊಳ್ಳಿ ಎಷ್ಟಿದೆ 27 ಇದೆ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ 27 ಇದೆ ನೆಕ್ಸ್ಟ್ ಸೊಂಟದ ಸುತ್ತಳತೆ ಇದು ಕೂಡ ಸ್ವಲ್ಪ ಲೂಸ್ ಏ ತಗೊಳ್ಳಿ 25 ಇದೆ ಓಕೆ ಎಷ್ಟಿದೆ ಚೆಸ್ಟ್ ಬಂದು 27 ಇದೆ ಸೊಂಟ ಬಂದು 25 ಇದೆ ನೆಕ್ಸ್ಟ್ ಉದ್ದ ಪ್ರಿನ್ಸ್ ಕಟ್ಟೆ ಹೇಳ್ಕೊಡ್ತಾ ಇರೋದು ಇದಕ್ಕೆ ಮತ್ತೆ ಇದಕ್ಕೆ ಎಷ್ಟು ಉದ್ದ ಬೇಕು ಮಿಡಿ ನೀವು ಇಲ್ಲ ಆಗ್ತಿರಾ ಅಲ್ವಾ ಇಲ್ಲ ಆಗ್ತಿರಾ ಅಂದ್ರೆ ಅಟ್ ಲೀಸ್ಟ್ ಚಿಕ್ಕ ಸ್ವಲ್ಪ ಹೊಟ್ಟೆ ಕಾಣಬೇಕು ಅಂದ್ರೆ ಮೇಲಕ್ಕೆ ಹಾಕೊಳ್ಳಿ ಬೇಡ ಸ್ವಲ್ಪ ದೊಡ್ಡ ಸೈಜೇ ಹೊಲ್ದಿರಿ ಒಂದು ಎರಡು ಮೂರು ತಿಂಗಳಿಗೆ ಮಕ್ಕಳು ಬೆಳೀತಾ ಹೋಗೋದ್ರಿಂದ ಸೇಮ್ ಸೇಮ್ ಹಾಕೊಳ್ಳಿ ಇಷ್ಟು ಬಂದಿರುತ್ತೆ ನೋಡಿ 15 ತತ್ತೆ ತಕ್ಕಂತ ಸ್ಟ್ರೈಟ್ ನಿಂತ್ಕೋ ಇಷ್ಟೇ ತಗೊಳ್ಳಿ ಇಲ್ಲಿ ಇರುತ್ತಲ್ಲ ಇದರ ಸೈಜ್ ಅಲ್ಲಿ 14.5 ಹಾಫ್ ಇಂಚ್ ಎಕ್ಸ್ಟ್ರಾ 15 ಓಕೆ ಇದು ಉದ್ದ ಮುಂದೆ ಇದ್ದೆ ಉದ್ದ ಸೇಮ್ ಏ ಬರುತ್ತೆ ನೆಕ್ಸ್ಟ್ ಫ್ರಂಟ್ ಉಯ್ ಮುಂದೆ ಇದಕಡೆ ಇರುತ್ತಲ್ಲ ಇದೆಷ್ಟು ಡೀಪ್ ಬೇಕು ಇಲ್ಲಿ ನೋಡಿ ನಿಮಗೆ ಎಷ್ಟೆಷ್ಟು ಬೇಕು ಅಳತೆ ತಗೊಳ್ಳಿ ಇದು 4 ಇದೆ ಇದಾಗಿರೋ ಟೀ-ಶರ್ಟ್ ಆಗಿರೋದ್ರಿಂದ ನಾವು ಅಂಚು ಲೆಂತ್ ಕೊಡೋಣ 5 ಕೊಡ್ತೀನಿ 5 ಕೊಡ್ತೀನಿ ಸೋ ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕು ನೋಡ್ಕೊಂಡು ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಅಳತೆ ತಗೊಳ್ಳಿ ನೆಕ್ಸ್ಟ್ ಬ್ಯಾಕ್ ಡೀಪ್ ಹೀಗೆ ಇದು ಕೂಡ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟು ತಗೊಳ್ಳಿ ನಾನು ಸ್ವಲ್ಪ ಡಿಸೈನ್ ಕೊಡೋಣ ಅಂತ ಹೇಳಿ ಬ್ಯಾಕ್ ಗೆ ಒಂದು ಚಿಕ್ಕ ಡಿಸೈನ್ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ನಾನೊಂದು 7 ಹಾಕ್ತೀನಿ ಸೋ ನಿಮಗೆ ಅಷ್ಟೇ ಎಷ್ಟಾದ್ರೂ ಹಾಕೋಬಹುದು ನಾನು ಮಾಮೂಲಿ ರೌಂಡ್ ಶೇಪ್ ಆದ್ರೂ ತಕ್ಕೋಬಹುದು ನಾನು ಒಂಚೂರು ಡಿಸೈನ್ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳುವಂತೆ ಒಂಚೂರು ಡೀಪ್ ಜಾಸ್ತಿನೇ ತಗೊಳ್ಳಿ ಬ್ಯಾಕ್ ಅಲ್ಲಿ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಾನು 7 ತಗೊಂತಾ ಇದೀನಿ ಆಯ್ತು ಚೆಸ್ಟ್ ಆಯ್ತು ಸೊಂಟ ಆಯ್ತು ಫ್ರಂಟ್ ಉದ್ದ ಆಯ್ತು ಆಮೇಲೆ ಫ್ರಂಟ್ ಬ್ಯಾಕ್ ಉದ್ದ ಸೇಮ್ ಬರುತ್ತೆ ಇಲ್ಲೇ ಫ್ರಂಟ್ ನೆಕ್ 5 ತಗೊಂಡಿದ್ದೀನಿ ಬ್ಯಾಕ್ ನೆಕ್ 7 ತಗೊಂಡಿದ್ದೀನಿ ಇಷ್ಟು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇದು ಸ್ಲೀವ್ ತೋಳು ನಾನು ತೋಳು ಚಿಕ್ಕದ ಕ್ಯಾಪ್ ಸ್ಲೀವ್ ಕೊಡೋಣ ಅನ್ಕೊಂಡಿದ್ದೀನಿ ಕೈ ಹಿಡ್ಕೊಂಡ ಚಿಕ್ಕದಾಗಿ ಗೊತ್ತಲ್ಲ ಕ್ಯಾಪ್ ಸ್ಲೀವ್ ಅಂದ್ರೆ ಇಷ್ಟೇ ಇಷ್ಟು 2.5 ಮಕ್ಕಳಿಗೆ 2.5-3 ಸಾಕು ಚೆನ್ನಾಗಿರುತ್ತೆ ಅಷ್ಟು 2.5 ಉದ್ದ ತಗೊಂಡಿದ್ದೀನಿ ಸುತ್ತಳತೆ ಬಂದು ಸ್ವಲ್ಪ ಲೂಸ್ ಏ ತಗೊಂತೀನಿ ಕ್ಯಾಪ್ ಸ್ಲೀವ್ ಅಲ್ಲಿ ಸ್ವಲ್ಪ ಲೂಸ್ ಏ ಇರಬೇಕು 10 ಓಕೆ ಇಷ್ಟು ಮೆಜರ್ಮೆಂಟ್ ಇದಕ್ಕೆ ತಗೋಬೇಕಾಗತ್ತೆ ಮತ್ತೆ ಲಂಗದ್ದು ಇದು ಸುತ್ತಳತೆ ಮಿಡಿದು ಇದು ನಾವು ಟೈಟ್ ಆಗಿ ತಗೋಬೇಡಿ ಇದಕ್ಕಿಂತ 4 ಇಂಚ್ ಲೂಸ್ ಏ ತಗೊಳ್ಳಿ ಇಷ್ಟು ಲೂಸ್ ಆಗಿ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಸ್ವಲ್ಪ ದೊಡ್ಡವರಾದ್ರೂ ಕೂಡ ಹಾಕೋಬಹುದು ಏನು ಪ್ರಾಬ್ಲಮ್ ಏನಾಗಲ್ಲ 28 ತಗೋಬೇಕು ಆಕ್ಚುಲಿ ಇದು ನಾನೇನ್ ಮಾಡ್ತಿದ್ದೀನಿ 28 ತಗೋಬೇಕು ನಾನು 30 ತಗೊಂತಾ ಇದೀನಿ ಸ್ವಲ್ಪ ದೊಡ್ಡದಾಗೆ ಹೊಲಿಯೋಣ ಅಂತ ಓಕೆ ಸೊಂಟದ ಸುತ್ತಳತೆ 30 ನೆಕ್ಸ್ಟ್ ಉದ್ದ ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ ಇಲ್ಲಿಗೆ ಸ್ಟ್ರೈಟ್ ನಿಂತ್ಕೊಂಡ್ಕೋಬೇಡ ಇಲ್ಲಿಂದ ಹಾಕ್ತಿರಲ್ವಾ ಮಿಡಿ ನೀವು ಇಲ್ಲಿಂದ ಕೆಳಗಡೆಗೆ ಎಷ್ಟಿದೆ ಇಲ್ಲಿಗಾದ್ರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಬಟ್ ನಾನು ಸ್ವಲ್ಪ ದೊಡ್ಡದಾಗೆ ತಗೊಂತಾ ಇದೀನಿ ಅಂದ್ರೆ 32 ಓಕೆ ಉದ್ದ ಬಂದು 32 ಸುತ್ತಳತೆ 30 ಇಷ್ಟೆಲ್ಲ ನೀವು ಅಳತೆ ತಗೊಂಡು ಇಟ್ಕೊಂಡಿರಿ ನೆಕ್ಸ್ಟ್ ಅದನ್ನ ಹೇಗೆ ಕಟ್ ಮಾಡಬೇಕು ಜೊತೆಗೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿ ಕಟ್ ಮಾಡಬೇಕು ಅನ್ನೋದ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ